ಸುವಾರ್ತೆಯ ಸಂದೇಶ ಅನುದಿನದ ಸಂದೇಶಕ್ಕೆ ಪ್ರಿಯರೇ ತಮಗೆಲ್ಲರಿಗೂ ಸ್ವಾಗತ. ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 4 24 ರಿಂದ 30 ರವರೆಗೆ. ಕ್ರಿಸ್ತರಲ್ಲಿ ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ರತೆ ಅತಿ ಅಗತ್ಯ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಮ್ರತೆ ಅತಿ ಅಗತ್ಯ. ಪ್ರಿಯರೇ, ದೇವರನ್ನು ನಾವು ನಮ್ಮ ಆಸ್ತಿಯನ್ನಾಗಿ ಮಾಡಿಕೊಳ್ಳಬಹುದು, ಆದರೆ ಎಂದಿಗೂ ದೇವರನ್ನು ನಮ್ಮದಾಗಿಸಿಕೊಳ್ಳಲು ಸಾಧ್ಯವಿಲ್ಲವೆಂಬುದು ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಎರಡು ಘಟನೆಗಳ ಮೂಲಕ ತಮ್ಮ ಊರ ಜನರ ಆಧ್ಯಾತ್ಮಿಕ ಅಂಧಕಾರವನ್ನು ದೂರ ಮಾಡಲು ಪ್ರಯತ್ನಿಸುತ್ತಾರೆ. ನಜರೇತಿನ ಊರ ಜನರು ದೇವರನ್ನು ತಮ್ಮದಾಗಿಸಿಕೊಂಡಿರುವ ಭ್ರಮೆಯಲ್ಲಿ ಜೀವಿಸುತ್ತಿದ್ದರು. ತಾವು ದೇವರಿಗೆ ಹತ್ತಿರವಾಗಿಯೇ ಇದ್ದೇವೆ ಎಂಬ ಮನೋಭಾವನೆಯು ಕೂಡ ಅವರದಾಗಿತ್ತು. ಯಾವಾಗ ಯೇಸು ಸ್ವಾಮಿ ಆ ಊರ ಜನರನ್ನು ಒಬ್ಬ ವಿಧವೆಗಿಂತ ಮತ್ತು ಕುಷ್ಠರೋಗಿಗಿಂತ ಚಿಕ್ಕವರನ್ನಾಗಿ ಮಾಡುತ್ತಾರೋ, ಊರ ಜನರ ಆಧ್ಯಾತ್ಮಿಕ ಜೀವನದ ವಾಸ್ತವ ಪರಿಸ್ಥಿತಿ ಬೆಳಕಿಗೆ ಬಂದಿತು. ಕಾರ್ಲೋಸ್ ಎಂಬ ಯಾಜಕ ದೇವರ ರೇಖಾಚಿತ್ರಗಳು ಎಂಬ ತಮ್ಮ ಪುಸ್ತಕದಲ್ಲಿ ಹೀಗೆನ್ನುತ್ತಾರೆ: ದೇವರನ್ನು ಕಟ್ಟಿ ಹಾಕಬೇಡಿ, ದೇವರನ್ನು ದೇವರಾಗಿಯೇ ಇರಲು ಬಿಡಿ. ಪ್ರಿಯರೇ, ದೇವರು ನಮ್ಮ ಆಧ್ಯಾತ್ಮಿಕ ಜೀವನದ ವಾಸ್ತವ ಪರಿಸ್ಥಿತಿಯನ್ನು ಅರಿತಿದ್ದಾರೆ. ಕೆಲವು ಘಟನೆಗಳ ಮೂಲಕ ಅಥವಾ ವ್ಯಕ್ತಿಗಳ ಮೂಲಕ ಪವಿತ್ರಾತ್ಮರು ನಮ್ಮನ್ನು ಆಗಾಗ ಜಾಗೃತಗೊಳಿಸುತ್ತಾರೆ. ಸತ್ಯವನ್ನು ಸ್ವೀಕರಿಸಲು ನಮ್ರತೆ ನಮಗೆ ಅತಿ ಅಗತ್ಯ. ಕೀರ್ತನೆ 139 ಕೀರ್ತನೆಗಾರ ಬಹಳ ಅದ್ಭುತವಾಗಿ ಹೀಗೆನ್ನುತ್ತಾರೆ: ಪ್ರಭು, ಪರಿಶೋಧಿಸಿರುವೆ ನೀ ನನ್ನನ್ನು, ಅರಿತುಕೊಂಡಿರುವೆ ನನ್ನ ಅಂತರಂಗವನ್ನು. ನಾ ಕೂರುವುದು ನಾ ಹೇಳುವುದು ನಿಮಗೆ ಗೊತ್ತಿದೆ, ನನ್ನ ಆಲೋಚನೆ ದೂರದಿಂದಲೇ ನಿಮಗೆ ತಿಳಿದಿದೆ. ನನ್ನ ನಡೆಯನು ನಿದ್ರೆಯನು ಬಲ್ಲಾತ, ನನ್ನ ನಡತೆ ಎಲ್ಲವೂ ನಿಮಗೆ ಸುಪರಿಚಿತ. ಹೌದು ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವನದ ವಾಸ್ತವ ಪರಿಸ್ಥಿತಿ ದೇವರು ಚೆನ್ನಾಗಿ ಅರಿತಿದ್ದಾರೆ. ಸತ್ಯವನ್ನು ಸ್ವೀಕರಿಸಲು ನಮಗೆ ನಮ್ರತೆಯ ಅಗತ್ಯವಿದೆ. ಸಂತ ಇಗ್ನೇಷಿಯಸ್ ಅವರು ಹೇಳಿದ ಮಾತುಗಳು ಹೀಗಿವೆ: ನಾವು ನಮ್ರತೆಗೋಸ್ಕರ ಆಗಾಗ ಪ್ರಾರ್ಥಿಸಬೇಕು. ನಮ್ಮ ಆಧ್ಯಾತ್ಮಿಕ ಜೀವನದ ವಾಸ್ತವ ಪರಿಸ್ಥಿತಿ ನಾವು ಅರಿತಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯಲು ಸಾಧ್ಯ. ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವನದ ವಾಸ್ತವ ಪರಿಸ್ಥಿತಿಯ ಅರಿವು ಮೂಡಿಸಲು ದೇವರನ್ನು ಕಂಡುಕೊಂಡ ನಮ್ಮ ಹಿರಿಯರ ಮತ್ತು ಪ್ರವಾದಿಗಳ ಅವಶ್ಯಕತೆ ನಮಗೆಲ್ಲರಿಗೂ ಇದೆ. ಯೋಬನು ಬರೆದ ಪತ್ರ ಅಧ್ಯಾಯ 4:10 ವಾಕ್ಯ: ದೇವರ ಮುಂದೆ ನಮ್ರರಾಗಿರಿ, ಆಗ ದೇವರು ನಿಮ್ಮನ್ನು ಉದ್ಧರಿಸುವರು. ಪ್ರಿಯರೇ, ಪವಿತ್ರ ಶಿಲುಬೆ ದೇವರ ನಮ್ರತೆಯ ಸಂಕೇತ. ನಜರೇತಿನ ಜನರು ದೇವರ ಮುಂದೆ ನಮ್ರರಾಗಲು ವಿಫಲರಾಗಿ ತಮ್ಮ ಜೀವನದ ಒಂದು ಅದ್ಭುತ ಅವಕಾಶಗಳನ್ನು ಕಳೆದುಕೊಂಡರು. ಇದಕ್ಕೆ ಕಾರಣ ದಾರಿ ತೋರಿಸುವವರನ್ನು ಅಥವಾ ಆಧ್ಯಾತ್ಮಿಕ ಜೀವನದ ವಾಸ್ತವ ಪರಿಸ್ಥಿತಿಯ ಅರಿವು ಮೂಡಿಸುವವರನ್ನು ಆಲಿಸದೇ ಇರುವುದು. ಸಿ.ಎಸ್. ಲೂಯಿಸ್ ಅವರು ಹೇಳಿದ ಮಾತುಗಳು ಬಹಳ ಅದ್ಭುತವಾಗಿವೆ: ನಿಮ್ಮ ದಾರಿಯಲ್ಲಿ ನೀವು ಕಳೆದು ಹೋಗಬೇಕಾದರೆ ಸರಿ ದಾರಿ ತೋರಿಸುವವರನ್ನು ಎಂದಿಗೂ ಆಲಿಸಬೇಡಿ. ನಿಮ್ಮ ದಾರಿಯಲ್ಲಿ ನೀವು ಕಳೆದು ಹೋಗಬೇಕಾದರೆ ಸರಿ ದಾರಿ ತೋರಿಸುವವರನ್ನು ಎಂದಿಗೂ ಆಲಿಸಬೇಡಿ. ಹಾಗಾದರೆ ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಜೀವನದ ವಾಸ್ತವ ಪರಿಸ್ಥಿತಿಯ ಅರಿವು ಮೂಡಿಸುವವರನ್ನು ನಾವು ಸತ್ಕರಿಸೋಣ, ಸತ್ಯವನ್ನು ಸ್ವೀಕರಿಸೋಣ, ದೇವರನ್ನು ದಬ್ಬುವ ಬದಲು ಆವಾಹನಿಸೋಣ. ಪ್ರಿಯರೇ, ಆಧ್ಯಾತ್ಮಿಕ ಜೀವನದ ಬೆಳವಣಿಗೆಗೆ ನಮ್ರತೆ ಅತಿ ಅಗತ್ಯ. ನಿಮಗೆಲ್ಲರಿಗೂ ಶುಭ ದಿನ.